ಸಹನಾ, ನಿಮ್ಮ ಆಗ್ರಹ ಏನು, ಏನ್ ಬೇಕಾಗಿದೆ ನಿಮ್ಗೆ? ಒಟ್ಟ ನಮ್ಮ ಮನೆಯವ್ರಿಗೆ ಹಿಂಗ್ ಚಿತ್ರ ಹಿಂಸೆ ಕೊಟ್ಟು ಹಿಂಗ್ ಸಾಯಿಸಿರಲ್ಲ, ಒಟ್ಟು ನ್ಯಾಯ ಒದಗಿಸ್ಕೊಡ್ರಿ ಸರ್ಕಾರದಿಂದ ಅಷ್ಟೇ ನಾನೇನು ಬೇಡ್ಕೋಣ. ನ್ಯಾಯ ಅಂದ್ರೆ ಶಿಕ್ಷೆ ಅಂತ ಹೇಳ್ತಿದ್ದೀರೋ, ಅಥವಾ ನಿಮಗೊಂದು ಶಿಕ್ಷೆಯ ಜೊತೆ ಜೊತೆಗೆ ನಿಮ್ಗೊಂದು ಕೆಲಸ ಬೇಕು ಅಂತ ಹೇಳ್ತಿದ್ದೀರೋ? ಏನ್ ಬೇಕಾಗಿದೆ ನಿಮ್ಗೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಮಗುವಿಗೆ? ಶಿಕ್ಷೆ, ಅವ್ರಿಗೆ ಶಿಕ್ಷೆ ಆಗ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲಿ ಕಣ್ರಿ. ಓಕೆ, ಸೊ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಸಹನಾ, ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ? ನಮ್ಮ ಅಪ್ಪಾಜಿ ಅಮ್ಮನೂ, ನಮ್ಮ ಅಪ್ಪಾಜಿ ನಮ್ಮನೂ ಬೇಜಾರಾಗ್ಬಿಟ್ರೆ ಅಳ್ತಾ ಇದ್ದಾರೆ, ಮಗಳು ಜೀವನ ಹಿಂಗಾತು ಅಂತ. ಅವರು ಅನ್ಕಂದಿದ್ದಿಲ್ಲ, ಸಣ್ಣ ವಯಸ್ಸು ಬೇರೆ ಐತಿ, ಹೆಂಗೆ ಜೀವನ ಮಾಡೋದ್ ಮುಂದೆ ಅಂತ. ನನ್ಗೆ ಅರ್ಥ ಆಗುತ್ತೆ ನಿಮ್ಮ ದುಃಖ, ಆದರೂ ನಿಮ್ಮ ಜೊತೆ ತುಂಬ ಜನ, ಲಕ್ಷಾಂತರ ಜನ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಮಾನವೀಯತೆ ಇದ್ದರೆ ಜನ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಅದರ ಜೊತೆಗೆ ಸಹನಾ, ಸೊ ಕಳೆದ 2-3 ದಿನದಿಂದ ಮನೆಗೆ ನಿಮ್ಮ ಗಂಡ ಬಂದಿರಲಿಲ್ಲ, ನಿಮಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಅವ್ರ ಫೋನ್ ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗಿ ಹೋಗಿರುತ್ತೆ. ಅವಾಗ ಹೇಗಿತ್ತು ಮನೆ ಪರಿಸ್ಥಿತಿ? ನಾವು ಬರ್ತಾನೆ ರಾತ್ರಿಯೆಲ್ಲ ಕಾದ್ವಿ, ಬರ್ತಾರೆ ಬರ್ತಾರೆ ಅಂತ ಕಾಯ್ತಾನೆ ಇದ್ವಿ. ಬೆಂಗಳೂರಾಗ ಇದಾರ ಮಾಹಿತಿ ಅಂತ ಗೊತ್ತಾಯ್ತು. ನಾನು ಚೆನ್ನಾಗೆ ಬರ್ತಾರ ಅಂತಾನೆ ಇದ್ದೆ. ನಿನ್ನೆ ನೋಡಿದ್ರೆ ಈ ಥರ, ನಾನು ಈ ಥರ ನಮ್ಮ ಮನೆಯವ್ರು ನೋಡ್ತೀವಂತ ಅನ್ಕಂದೇ ಇದ್ದಿದ್ದಿಲ್ರಿ. ಅಂದರೆ ಬೆಂಗಳೂರಿಗೆ ಈ ಹಿಂದೆ ಬರೋದು ಹೋಗೋದು ಮಾಡ್ತಿದ್ರಾ, ಇಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ರಾ? ಇಲ್ಲ ಇಲ್ಲ, ನಾವು ತೆಗೆಯನ ಇಲ್ಲ ರೀ, ಮುಗಿಸ್ತೀರಾ? ಓಕೆ ಓಕೆ. ಸೊ ನೀವು ಪ್ರೆಗ್ನೆಂಟ್ ಅನ್ನೋದನ್ನ ನಿಮಗೆ, ನೀವು ಕೊನೆಯದಾಗಿ ಮಾತಾಡಿದಾಗ ತುಂಬಾ ನಾರ್ಮಲ್ ಆಗೇ ಇದ್ರಾ, ನಿಮ್ ಜೊತೆ ಚೆನ್ನಾಗೇ ಮಾತಾಡ್ತಿದ್ರಾ? ಹಾ, ಚೆನ್ನಾಗೇ ಮಾತಾಡ್ತಿದ್ರು. ಓಕೆ, ಪವಿತ್ರ ಗೌಡ ಬಗ್ಗೆ ನಿಮ್ಮ ಕೊನೆಯ ಒಪಿನಿಯನ್ ಏನು ಸಹನಾ, ಏನ್ ಹೇಳ್ತೀರಿ ಕೊನೆಯದಾಗಿ ಪವಿತ್ರ ಗೌಡ ಬಗ್ಗೆ? ಅವಳು ಹೆಣ್ಣಾಗ ಹೆಣ್ಣಿಗೆ ಹಿಂಗ್ ಮಾಡಬಾರ್ದಿತ್ತರೆ, ಅವಳು ಸುಮ್ಮನೆ ಇದ್ದಿದ್ರೆ ಏನೂ ಹಾಕಿದ್ದಿಲ್ಲ. ಒಟ್ಟು ಅವಳು ನನ್ನ ಲೈಫ್ ಹಾಳ್ ಮಾಡಿದ್ರಾಳೆ, ಅವಳಿಗೆ ಶಿಕ್ಷೆ ಆಗ್ಲೇಬೇಕ್ರಿ. ನನ್ನ ಬೇರೆ ಐತಿ, ನಾನು ಹೆಂಗ್ ಜೀವನ ಮಾಡ್ಬೇಕು ಮುಂದೆ, ಸುಮ್ಮನೆ ಇದ್ದಿದ್ರೆ ಹಾಕಿತ್ತು. ಪೊಲೀಸರಿಂದ ನಿಮ್ಮ ಮನವಿ ಏನು? ತುಂಬಾ ಬೇಗ ಈ ಕೇಸ್ನ ತಗೊಂಡ್ರು, ತುಂಬಾ ಬೇಗ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸನೂ ಆಯ್ತು, 13 ಜನ ಜೈಲಲ್ಲಿದ್ದಾರೆ. ಸೊ ಪೊಲೀಸರಿಗೆ ಏನ್ ಹೇಳ್ತೀರಿ ಸಹನಾ? ಪೊಲೀಸಿಂದ ಮನವಿ ಏನು ಅಂತಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ಓಕೆ ಸಹನಾ, ಜಾಸ್ತಿ ಮಾತಾಡಕ್ ಆಗಲ್ರಿ. ಓಕೆ, ನನ್ನ ಒಟ್ಟು ಶಿಕ್ಷೆ ಆಗ್ಬೇಕು. ಓಕೆ, ಅರ್ಥ ಆಗುತ್ತೆ ಸಹನಾ. ಧೈರ್ಯವಾಗಿರಿ, ಆರಾಮಾಗಿರಿ, ಸಮಾಧಾನವಾಗಿರಿ. ನಿಮ್ಮ ಮಗುವಿನ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಸೊ ಸಹನಾ, ರೇಣುಕಾಸ್ವಾಮಿ ಪತ್ನಿ ಇಷ್ಟೊತ್ತು ಮಾತಾಡ್ತಾ ಇದ್ರು, ಅವರು ಕೊನೆವರೆಗೂ ಹೇಳಿದ್ದು ಒಂದೇ, ನನ್ನ ಪತಿಗೆ ಇಂಥ ಸಾವು ಬಂದಿದೆಯಲ್ಲ, ಅವರು ನರಳಿ ನರಳಿ ಸಾಯ್ಬೇಕು ಅಂತ ಹೇಳಿ. ಅವರ ತಾಯಿ ಕೂಡ ಅದೇ ಆಗ್ರಹ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕರಳು ಚುರ್ ಅನ್ನತ್ತೆ. ಮನೇಲಿ ಗಂಡ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವ ಬಂದಿದ್ದು ಹೆಣವಾಗಿ, ಅದು ವಿಕೃತ ಹೆಣವಾಗಿ. ನೋಡಕ್ಕಾಗ್ತಾ ಇರಲಿಲ್ಲ, ನನ್ನ ಗಂಡನ ಮೂಗು ಚಪ್ಪಟೆಯಾಗಿ ಹೋಗಿತ್ತು. ನನ್ನ ಗಂಡ ಹೌದೋ ಅಲ್ವೋ ಅನ್ನುವಂತಹ ಪರಿಸ್ಥಿತಿ ನಮಗೆ ಅನುಮಾನ ಕಾಟಿತ್ತು. ಆದರೂ ಕೂಡ ಇಂತಹ ಕಹಿ ಸತ್ಯದೊಂದಿಗೆ ನಾನು ಬದುಕಬೇಕಾಗಿದೆ. ನಾನು ನನ್ನ ಅತ್ತೆ ಮಾವಂದಿರಿಗೆ ಸಮಾಧಾನ ಹೇಳೋದಲ್ಲ, ನನಗೆ ಯಾರೋ ಸಮಾಧಾನ ಹೇಳಬೇಕಾಗಿದೆ ಮೇಡಮ್ ಅಂತ ಹೇಳ್ತಿದ್ರು. ಕೇವಲ 26 ವಯಸ್ಸು ಈ ಸಹನಾಗೆ. ಸಹನಾ ಕಣ್ಣೀರಲ್ಲೇ ಕೈ ತೊಳೆಯುವ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅವರ ತಂದೆ ತಾಯಿಗೆ ಸಮಾಧಾನ ಪಡಿಸುವಂತಹ ತಾಕತ್ತು ಕೂಡ ನನ್ನಲ್ಲಿಲ್ಲ. ನನಗೆ ಯಾರಾದರೂ ಸಮಾಧಾನ ಪಡಿಸಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಇದೆ. ನನ್ನ ಗಂಡ ಇಲ್ಲ, ಮುಂದೆ ನನ್ನ ಮಗು ಹುಟ್ಟಿದ ನಂತರ ಅಪ್ಪ ಎಲ್ಲಿ ಅಂತ ಕೇಳಿದರೆ ಏನು ಹೇಳೋದು ಮೇಡಮ್ ಅನ್ನೋ ಪ್ರಶ್ನೆ ಸಹನಾದಾಗಿದೆ. ಆ ಪ್ರಶ್ನೆಗೆ ನಾವು ಕೂಡ ಮೂಕರಾಗ್ತಾ ಇದ್ದೀವಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.